ಹೊಸಪೇಟೆಯಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ಜಾಲ ಬೆಳಕಿಗೆ ಬಂದಿದೆ. ವೇಶ್ಯಾವಾಟಿಕೆ ಅಡ್ಡೆಯ ಮೇಲೆ ಜಂಟಿ ರೇಡ್ ಆಗಿದೆ. ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ಜಂಟಿ ರೇಡ್ ಆಗಿದೆ. ಪೊಲೀಸರು ಹಾಗೆ ಮೈಸೂರಿನ ಒಡನಾಡಿ ಸೇವಾ ಸಂಸ್ಥೆ ಜಂಟಿಯಾಗಿ ದಾಳಿ ಮಾಡಿದ್ದಾರೆ. ಹೊಸಪೇಟೆಯ ರಾಣೇಪೇಟೆಯಲ್ಲಿರುವ ಲಾಡ್ಜ್ ಮೇಲೆ ದಾಳಿ ಆಗಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ರಾಣಿಪೇಟೆ ಇದು. ನಾಲ್ಕು ಜನ ಸಂತ್ರಸ್ತೆಯರನ್ನ ರಕ್ಷಿಸಿದ್ದಾರೆ. 10 ಜನ ಪುರುಷರ ಬಂಧನ ಕೂಡ ಆಗಿದೆ. ರೇಡ್ ಆದಂತಹ ಸಂದರ್ಭದಲ್ಲಿ 10 ಜನ ಪುರುಷರಿದ್ರಂತೆ. ವಿಕಲಚೇತನರು ಅಪ್ರಾಪ್ತಿಯರನ್ನ ಕೂಡ ದಂಧೆಗೆ ಬಳಸಿಕೊಂಡಿದ್ದಾರೆ ನೀಚರು. ಹೊಸಪೇಟೆಯಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ಜಾಲ ಪತ್ತೆಯಾಗಿದೆ. ಜಂಟಿಯಾಗಿ ಕಾರ್ಯಾಚರಣೆ ಅಂದರೆ ರೇಡ್ ಮಾಡಿದ್ದಾರೆ ಪೊಲೀಸರು ಮತ್ತು ಮೈಸೂರಿನ ಒಡನಾಡಿ ಸೇವಾ ಸಂಸ್ಥೆಯಿಂದ ಜಂಟಿ ದಾಳಿಯಾಗಿದೆ. ದಾಳಿಯಾದಂತಹ ಸಂದರ್ಭದಲ್ಲಿ 4 ಜನ ಸಂತ್ರಸ್ತೆಯರನ್ನ ರಕ್ಷಿಸಿದ್ದಾರೆ. 10 ಜನ ಪುರುಷರ ಬಂಧನ ಕೂಡ ಆಗಿದೆ. ಈ ಒಂದು ದಂಧೆಗೆ, ವೇಶ್ಯಾವಾಟಿಕೆ ದಂಧೆಗೆ ವಿಕಲಚೇತನರು ಅಪ್ರಾಪ್ತಿಯರನ್ನು ಕೂಡ ಬಳಸ್ಕೊಳ್ತಾ ಇದ್ರಂತೆ ಕಿರಾತಕರು. ಈ ರೇಡ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡೋಣ. ಹೊಸಪೇಟೆಯ ಹೃದಯ ಭಾಗದಲ್ಲಿ ನಡೀತಾ ಇರತಕ್ಕಂಥ ವೆಂಕಟೇಶ್ವರ ಲಾಡ್ಜಲ್ಲಿ ಲೀಲಾಜಾಲವಾಗಿ ನಡೀತಾ ಇರ್ತಕ್ಕಂಥ ವೇಶ್ಯಾವಾಟಿಕೆ ಸಂಬಂಧಪಟ್ಟಂತೆ ಏನು ರಿಸೆಪ್ಷನ್ಗೆ ಬಂದಂಥ ಯಾರಾದರೂ ತನಿಖಾಧಿಕಾರಿಗಳಿಗೂ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಒಂದು ಬಂದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ರಿಸೆಪ್ಷನಿಸ್ಟ್ ಒಂದು ಬಟನ್ ಅನ್ನು ಪ್ರೆಸ್ ಮಾಡ್ತಾರೆ. ಆ ಬಟನ್ನು ಇಲ್ಲಿ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಈ ದೃಶ್ಯಗಳಲ್ಲಿ ಒಂದು ಸೌಂಡ್ ಮಾಡುತ್ತೆ, ಅದು ಏನು ದೇವರ ಸ್ತೋತ್ರಗಳನ್ನು ಒಂದು ಸೌಂಡ್ ಮಾಡುತ್ತೆ. ಹಾಗಾಗಿ ಇಲ್ಲಿದ್ದಂಥ ಏನು ವೇಶ್ಯಾವಾಟಿಕೆಯನ್ನು ನಡೆಸ್ತಾರೋ ಅವರಿಗೆ ಒಂದು ಇದು ಅಲರ್ಟ್ ಮೆಸೇಜು ಅದು ಕೂಡ ಇಲ್ಲಿ ತೋರಿಸ್ತಾ ಇದ್ದೇನೆ. ಜೊತೆಗೆ ಇಲ್ಲೊಂದು ದೃಶ್ಯಗಳಲ್ಲಿ ನಾನು ತೋರಿಸ್ತೇನೆ ನಿಮಗೆ. ಒಂದು ಅಲರ್ಟ್ ಮೆಸೇಜನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈ ಮೇಲ್ಛಾವಣಿ ಮೂಲಕ ಮೇಲ್ಗಡೆ ಹತ್ತಿ ಒಂದು ಪಾರಾಗಬೇಕು ಅಂತಕ್ಕಂಥ ಒಂದು ಸಣ್ಣದೊಂದು ಕಿಟಕಿಯ ರೀತಿಯಲ್ಲಿ ಒಂದು ಜಾಗವನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲೊಂದು ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಒಂದು ರಹಸ್ಯ ಸ್ಥಳವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಅಲ್ಲಿ ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಈ ಒಂದು ವೇಶ್ಯಾವಾಟಿಕೆ ಜಾಲ ಯಾವ ರೀತಿಯಾಗಿ ನಡೀತಾ ಇತ್ತು ಅಂತಕ್ಕಂಥದ್ದು ಕೂಡ ಇಲ್ಲಿ ಲೈವ್ ದೃಶ್ಯಗಳಲ್ಲಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ನೋಡಿ ದೃಶ್ಯಗಳಲ್ಲಿ ತೋರಿಸ್ತೇನೆ. ಈ ಒಂದು ಚಿಕ್ಕ ಕೋಣೆ, ಇಲ್ಲಿ ಯಾರಾದರೂ ಕೆಳಗಡೆ ಏನು ತನಿಖಾಧಿಕಾರಿಗಳು ಬೇರೆ ಬೇರೆ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಉಳಿದುಕೊಳ್ಳಿಕ್ಕೆ ಒಂದು ಚಿಕ್ಕ ಜಾಗ ಇಲ್ಲಿ ನೋಡಿ. ಈ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಯಾರೂ ಕೂಡ ಒಂದು ಉಸಿರಾಡಕ್ಕೆ ಆಗದೇ ಇರತಕ್ಕಂಥ ಒಂದು ಸ್ಥಿತಿ ಈ ಒಂದು ಚಿಕ್ಕ ಕೋಣೆಯಲ್ಲಿ ಇದೆ. ಹೊಸಪೇಟೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ವೆಂಕಟೇಶ್ವರ ಲಾಡ್ಜ್ನಲ್ಲಿ ಇಂಥ ಈ ರೀತಿಯ ಒಂದು ಚಿಕ್ಕ ಕೋಣೆಯಲ್ಲಿ ಏನು ಹುಡುಗಿಯರನ್ನ ಮತ್ತು ಸಂತ್ರಸ್ತ ಯುವತಿಯರನ್ನ ಇಲ್ಲಿ ಇಡ್ತಾರೆ. ಹಾಗಾಗಿ ಯಾರಿಗೂ ಬಂದರೂ ಕೂಡ ಇಲ್ಲಿ ಇದೇ ಮಹಿಳೆ ಇಲ್ಲಿ ಸಂತ್ರಸ್ತರು ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಾಗಲ್ಲ ಅಂತ ಒಂದು ರಹಸ್ಯ ಸ್ಥಳದಲ್ಲಿ ಮುಚ್ಚಿಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಯಾರೇ ಅಧಿಕಾರಿಗಳು ಬಂದರೂ ಕೂಡ ಇಲ್ಲಿ ಏನೂ ಇಲ್ಲ ಮತ್ತು ಯಾವುದೇ ರೀತಿಯಾದಂಥ ವ್ಯವಸ್ಥೆ ಕೂಡ ಇಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲಿ ಅವರಿಗೆ ಮೇಲ್ನೋಟಕ್ಕೆ ಕಾಣಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಹೊಸಪೇಟೆಯಲ್ಲಿ ನಡೀತಕ್ಕಂಥ ಹೈಟೆಕ್ ವೇಶ್ಯಾವಾಟಿಕೆ ಮೇಲೆ ಇವತ್ತು ಒಡನಾಡಿ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದೆ. ಸುಮಾರು 4-5 ಜನ ಸಂತ್ರಸ್ತ ಯುವತಿಯರನ್ನ ಮತ್ತು 10 ಜನಕ್ಕೂ ಹೆಚ್ಚು ಯುವಕರನ್ನ ಅರೆಸ್ಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಪ್ರಕರಣ ತಿರುವು ಪಡೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಶಕ್ಷವಲ್ಲಿ ಜೊತೆಗೆ ಪಾಂಡುರಂಗ ಜಂತಲಿ, ವಿಸ್ತಾರ ನ್ಯೂಸ್, ವಿಜಯನಗರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.